ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ದಲಿತರು ಈ ದೇಶದ ಮೂಲ ನಿವಾಸಿಗಳಲ್ಲ ಎಂಬ ಹೇಳಿಕೆಯನ್ನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ನೀಡಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಟ್ರೋಲ್ ಮಾಡಲಾಗುತ್ತಿದೆ. ತುಕಡೆ ತುಕಡೆ ಗ್ಯಾಂಗ್ನವರು ಇಂಥ ಸುದ್ದಿ ಹರಿಬಿಡುತ್ತಿದ್ದಾರೆ. ಕೆಲ ಕೂಪ ಮಂಡುಕವಾದಿಗಳು ಇದನ್ನು ಜಾಲತಾಣಗಳಲ್ಲಿ ಶೇರ್ ಮಾಡುತ್ತಿದ್ದಾರೆ. ಸಂತೋಷ್ ಜಿ ಮಾನವ ಪ್ರೇಮ ದೇಶಪ್ರೇಮ ಹೊಂದಿರುವ ಮಾತೃ ಹೃದಯ ಆಗಿದ್ದು ಅವರ ವ್ಯಕ್ತಿತ್ವದಲ್ಲಿ ಪರಿಶುದ್ಧತೆ ಇದೆ. ಅವರು ಸಂವಾದವೊಂದರಲ್ಲಿ ಪಾಕಿಸ್ತಾನದ ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಮಾತನಾಡುತ್ತಾ ಅವರು ಭಾರತ ಸಂಜಾತರು, ಅವರಿಗೆ ಇಲ್ಲಿಗೆ ಬಂದು ನೆಲೆಸುವ ಹಕ್ಕಿದೆ ಎಂದು ಹೇಳಿದ್ದಾರೆ. ವಿನಾ ಭಾರತದಲ್ಲಿರುವ ದಲಿತರ ಬಗ್ಗೆ ಆಕ್ಷೇಪಾರ್ಹ ಮಾತುಗಳಾಡಿಲ್ಲ. ದೇಶ ವಿಭಜನೆ ವೇಳೆ ಅಂಬೇಡ್ಕರ್ ಮಾತು ಕೇಳದೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಮೊದಲ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ದ ದಲಿತ ನಾಯಕ ಜೋಗೇಂದ್ರ ಮಂಡಲ್ ಕೊನೆಗೆ ಬ್ರಹ್ಮ ನಿರಸನಗೊಂಡು ಭಾರತಕ್ಕೆ ಮರಳಿ ರಾಜಸ್ಥಾನದಲ್ಲಿ ನೆಲೆಸಿ ಅಲ್ಲಿಯೇ ಕಾಲವಾದರು. ಅವರು ಬರೆದಿರುವ ಪುಸ್ತಕದಲ್ಲಿರುವ ಸತ್ಯಗಳನ್ನು ಸಂತೋಷ್ ಜಿ ಈ ವಿಡಿಯೋದಲ್ಲಿ ಹೊರಗಿಡಿವಿದ್ದಾರೆ. ಡಾಕ್ಟರ್ ಚಿನ್ ಎನ್ ನಾ ರಾಮು, ನ್ಯಾಷನಲ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಎಡಿಎಸಿ, ನ್ಯಾಷನಲ್ ಜರ್ನಲಿಸ್ಟ್ ಸೆಕ್ರೆಟರಿ, ಬಿಜೆಪಿ ಎಸ್ಸಿ ಮೋರ್ಚ್ ಸೌತ್ ಇಂಡಿಯಾ ಇನ್ಚಾರ್ಜ್. ಹುಟ್ಟು ಬಟ್ಟೆಯಲ್ಲಿ ಓಡ ಬರ್ತಾರೆ ಜೋಗೇಶ್ ಮಂಡಲ್, ಹುಟ್ಟು ಬಟ್ಟೆಯಲ್ಲಿ ಓಡ್ ಬರ್ತಾರೆ. ಅವರು ಒಬ್ರು ದಲಿತರ ಸಮಯ ಹೇಗೆ ದಲಿತ ವಿರೋಧಿ ಆಗುತ್ತೆ ಈಗ ನಾನು ಅವರು ದಲಿತ. ಆ ಜೋಗೇಶ್ ಮಂಡಲ್ 10 ವರ್ಷ ಭಾರತದಲ್ಲಿ ಬದುಕ್ತಾರೆ, ಭಾರತದಲ್ಲಿ ಬದುಕಿ 60ನೇ ಇಸವಿಯಲ್ಲಿ ತೀರ್ಕೊಳ್ತಾರೆ. ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ತಾನು ಬಾಂಗ್ಲಾದೇಶದಲ್ಲಿ ಅನುಭವಿಸಿರ್ತಕ್ಕಂಥ ನೋವು, ಡಾಕ್ಟರ್ ಅಂಬೇಡ್ಕರ್ ನನಗೆ ಏನೇನು ಹೇಳಿದ್ರು, ಧನಂಜಯ ಕೀರ್ ಪುಸ್ತಕದಲ್ಲೂ ಡಾಕ್ಟರ್ ಅಂಬೇಡ್ಕರ್ ಜೋಗೇಶ್ ಮಂಡಲ್ಗೆ ಏನೇನು ಹೇಳಿದ್ರು ಅಂತಿದೆ, ಅದನ್ನು ಓದ್ಬೇಕು ನಾವು. ಜೋಗೇಶ್ ಮಂಡಲ್ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿ ಏನೇನು ಹೇಳಿದ್ರು ಅಂತಿದೆ, ಅದನ್ನು ಓದ್ಬೇಕು ಓದ್ಬೇಕು. ಪರಿಪರಿಯಾಗಿ ಹೇಳ್ಕೊಂಡ್ಮೇಲೂ ನಾನು ಹೋದೆ ಅಲ್ಲಿಗೆ. ನಾನು ಹೋದ್ಮೇಲೆ ನನಗೆ ಭ್ರಮ ನಿರಸನ ಆಯಿತು, ನಾನು ವಾಪಸ್ ಬಂದೆ. ಅಲ್ಲಿರುವಂಥ ಹಿಂದೂಗಳು ಅಲ್ಲಿಯ ಪರಿಸ್ಥಿತಿ ಕಾರಣಕ್ಕೆ ಓಡ್ ಬಂದರೆ ಏನು ಸ್ವಾಮಿ ಮಾಡಬೇಕು ನಾವು? CAA ಕಾನೂನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಸಂಬಂಧಪಟ್ಟಿರೋದು. CAA ಕಾನೂನು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಪಾರ್ಸಿಗಳಿಗೆ ಸಂಬಂಧಪಟ್ಟಿದ್ದು. CAA ಕಾನೂನು ಈ 3 ದೇಶದಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಿದ್ದು. ಈ ಕಾನೂನು ಈ 3 ದೇಶದಿಂದ ಬಂದಿರತಕ್ಕಂಥ ಬೌದ್ಧರಿಗೆ ಸಂಬಂಧಪಟ್ಟಿದ್ದು. ಈ ಕಾನೂನು ಈ 3 ದೇಶಗಳಿಂದ ಬಂದಿರತಕ್ಕಂಥ ಜೈನರಿಗೆ ಸಂಬಂಧಪಟ್ಟಿದ್ದು. ಈ ಕಾನೂನು ಈ ದೇಶದ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದೇ ಅಲ್ಲ, ಸಂಬಂಧಪಟ್ಟಿದ್ದೇ ಅಲ್ಲ. ಆ ನಾಸಿರುದ್ದೀನ್ ಶಾಜಿ ಯಾವ ಬ್ರಹ್ಮ ಹೇಳಿದ್ರು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ಯಾವ ಬ್ರಹ್ಮ ಹೇಳಿದ್ರು ಅವ್ರಿಗೆ, ಅವ್ರಿಗೆ ಸಂಬಂಧಪಟ್ಟಿದ್ದು. ಇದು ಭಾರತದ ಮುಸಲ್ಮಾನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನೇ ಅಲ್ಲ. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಯಾರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನ್ ಅಲ್ಲ. ಎನಿಬಡಿ ಬಾರ್ನ್ ಇನ್ ಇಂಡಿಯಾ ನೀಡ್ ನಾಟ್ ವರಿ ಅಟ್ ಆಲ್ ಈವನ್ ವಿದೌಟ್ ಎನಿ ಡಾಕ್ಯುಮೆಂಟ್. ನಾನು ಅಧಿಕೃತವಾಗಿ ಸರ್ಕಾರದ ನೋಟಿಫಿಕೇಶನ್ NPR ನ ಆಧಾರದ ಮೇಲೆ ಹೇಳ್ತೀನಿ, ಭಾರತದಲ್ಲಿ ಜನಿಸಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಯಾವ ಡಾಕ್ಯುಮೆಂಟ್ ಇಲ್ದಿದ್ರು CAA ಕಾನೂನಿಂದ ಯಾವ ಅಪಾಯನೂ ಇಲ್ಲ. ನಮ್ಮ ದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದಾರಲ್ಲ, ಅವರೊಂದಷ್ಟು ಜನ ರೋಹಿಂಗ್ಯಾಗಳಿಗೆ ಮತ್ತು ಬಾಂಗ್ಲಾದೇಶಗಳಿಗೆ ಸಮಸ್ಯೆ ಇದೆ. ಅದನ್ನು ಕಟ್ಕೊಂಡು ನಾಸಿರುದ್ದೀನ್ ಶಾಖ ಏನಾಗಬೇಕಾಗಿತ್ತು? ಅದನ್ನು ಕಟ್ಕೊಂಡು ಸ್ವರ ಭಾಸ್ಕರ್ ಏನಾಗಬೇಕಾಗಿತ್ತು? ಅದನ್ನು ಕಟ್ಕೊಂಡು ದೀಪಿಕಾ ಪಡುಕೋಣ ಏನಾಗಬೇಕಾಗಿತ್ತು? ಅದನ್ನು ಕಟ್ಕೊಂಡು CM ಇಬ್ರಾಹಿಂ ಏನಾಗಬೇಕಾಗಿತ್ತು? ಅದನ್ನು ಕಟ್ಕೊಂಡು ಜಮೀರ್ ಅಹಮದ್ ಖಾನ್ಗೆ ಏನಾಗಬೇಕಾಗಿತ್ತು?